ಅಲ್ಲಿ ಮುಸ್ಲಿಂ ಡಾಕ್ಟರ್ ಬಿಟ್ಟು ಯಾರು ಇಲ್ಲದೇ ಇದ್ರೆ ಅಲ್ಲಿ ಯಾರು ಅವರಿಗೆ ಚಿಕಿತ್ಸೆ ಕೊಡೋನು? ಡಾಕ್ಟರ್ಗಳು ಕೊರತೆ ಇದೆ ದೇಶದಲ್ಲಿ, ಬೀದಿ ಬೀದಿ ಒಳಗೆ ಈ ಸರ್ಕಾರದಲ್ಲಿ, ಬಿಜೆಪಿ ಸರ್ಕಾರದಲ್ಲಿ ಯೋಗ್ಯತೆಗೆ ಆಸ್ಪತ್ರೆಗಳು ರನ್ ಮಾಡಕಾಗದೆ, ಆಕ್ಸಿಜನ್ ಇಲ್ಲದೆ ಜನ ಸತ್ತಿದ್ ನೋಡ್ಲಿಲ್ವಾ? ಅವತ್ತೆಲ್ಲ ಹೋಗಿದ್ರಪ್ಪ ವಿಶ್ವ ಹಿಂದೂ ಪರಿಷತ್ನವರು ಭಜನೆ ತಳೆದರು ಜನ ಸಾಯ್ತಿದ್ದಾಗ. ಇವತ್ತು ರೇಷ್ಮೆ ಗೂಡಿನ ಬೆಲೆ ಕುಸಿತ ಆಗ್ತದೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ, ಬೊಮ್ಮಾಯಿಯವರಿಗೆ ನಿಮಗೇನಾದ್ರೂ ಗಂಡುಸ್ತನ ಇದ್ರೆ, ಇದು ತಡಿಲಾರ್ದೆ ಹೇಳ್ತಿರ್ತಕ್ಕಂಥ ಪದ, ಆ ಪದ ನಾನು ಉಪಯೋಗ ಮಾಡಬಾರ್ದು. ಇಷ್ಟು ದಿವಸದಿಂದ ಈ ಥರ ನಡೀತಾ ಇದೆ, ನಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮೌನವಾಗಿದ್ದರೆ ಅದಕ್ಕೆ ಏನಂತ ಅರ್ಥ? ಸಮಾಜಘಾತಕ ಶಕ್ತಿಗಳು ಸಮಾಜ ಒಡೆಯತಕ್ಕಂಥ ಕೆಲಸಕ್ಕೆ ಇಂಥ ಹ್ಯಾಂಡ್ ಬಿಲ್ ಹಂಚ್ಕೊಂಡು ಹೊರಟವ್ರೆ, ಯಾವ ಸಂವಿಧಾನ ಗೌರವಿಸ್ತಾ ಇದ್ದೀರಿ ನೀವು? ಯಾತಕ್ಕೆ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೀರಿ ನೀವು? ಅವ್ರಿಗೆ ಯಾಕೆ ಅಪಪ್ರಚಾರ ಮಾಡ್ತೀರಿ? ಇದಕ್ಕೆ ದೊಡ್ಡ ಮಟ್ಟದಲ್ಲಿ ನನಗೆ ಓಟ್ ಮುಖ್ಯ ಅಲ್ಲ, ಈ ನಾಡು ಶಾಂತಿಯಿಂದ ಬದುಕಬೇಕು, ಈ ನಾಡಿನ ಜನರ ಬದುಕಬೇಕು ನನಗೆ. ನಿಮ್ಮ ಕೇಸರಿ ಬಟ್ಟೆ ಹಾಕ್ಕೊಂಡು ಹಳ್ಳಿ ಹಳ್ಳಿನಲ್ಲಿ ವಿಷಬೀಜ ಬಿತ್ತಿ ನಮ್ಮ ಜನಗಳ ಬದುಕನ್ನ ಹಾಳು ಮಾಡಲಿಕ್ಕೆ ನಾನಂತೂ ಮೌನವಾಗಿರೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರಿಗೆ ಅವ್ರಿಗೆ ತಾಕತ್ತಿಲ್ಲದೆ ಇದ್ದರೆ ಮಾತನಾಡಲಿಕ್ಕೆ, ಅಯ್ಯೋ ಏನೋ ಹಿಂದೂಗಳು ಓಟ್ ಹಾಕ್ತಾರೋ ಇಲ್ವೋ. ಇದು ಈ ಒಂದು ವಾತಾವರಣ ಕಾಂಗ್ರೆಸ್ನಲ್ಲಿ ಏನಿದೆ ಪಾಪ ಧೈರ್ಯ ಕಳ್ಕೊಂಡಿದ್ದಾರೆ ಅವ್ರು ಕಾಂಗ್ರೆಸ್ನವರು. ನಾನು ಇದರಲ್ಲಿ ಮತ ಬ್ಯಾಂಕಿಗಿಂತ ಹೆಚ್ಚಾಗಿ ನನ್ನ ಜನರ ಬದುಕು ಮುಖ್ಯ ನನಗೆ. ಎಲ್ಲ ಸಮಾಜಗಳು ಇವತ್ತು ಬದುಕಬೇಕು. ಕುವೆಂಪು ಅವರ ಸಂದೇಶ, ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಇಲ್ಲಿ ಯಾತಕ್ಕೆ ಬೆಂಕಿ ಹಚ್ಚಕ್ಕೆ ಬಂದಿದ್ದೀರಿ ನೀವು? ಉತ್ತರ ಪ್ರದೇಶದಲ್ಲಿ ಇಟ್ಕೊಳ್ಳಿ, ಉತ್ತರ ಪ್ರದೇಶದಲ್ಲಿ ಮಾಟ ಆಡ್ಕೊಳ್ಳಿ, ಇಲ್ಲಿ ಬೇಡ. ನಿಮ್ಮಿಂದ ಇಲ್ಲಿ ರಾಜ್ಯ ಕಟ್ಟಕ್ಕಾಗಲ್ಲ ನಾವು. ಮತ್ತೊಂದು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.